ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇಡೀ ದೇಶಾದ್ಯಂತ ಪ್ರಪಂಚಾದ್ಯಂತ ನಮ್ಮ ರಾಜ್ಯದ ಮಾನ ಮರ್ಯಾದೆ ಅನಾಜ್ ಆಗ್ತಾ ಇರುವಂತ ಒಂದು ವ್ಯವಸ್ಥೆ ಏನ್ ಬಿಜೆಪಿ ಸೃಷ್ಟಿ ಮಾಡಿದ್ದಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿಯ ಸೂಚನೆ ಮೇರೆಗೆ ಮತ್ತೆ ನಾವು ಡಿಸಿಸಿ ಪ್ರೆಸಿಡೆಂಟ್ಸ್ಗಳ ಜೊತೆ ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಏರ್ಪಾಡು ಮಾಡಿದ್ದೇವೆ. ಏನ್ ಪ್ರಜ್ವಲ್ ರೇವಣ್ಣ ಅವರ ವಿಚಾರ, ಇಡೀ ದೇಶದಲ್ಲಿ ಮತ್ತೆ ರಾಜ್ಯದಲ್ಲಿ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತೆ JDS ಮುಖಂಡರುಗಳು ಹಾಗೂ BJP ಪ್ರಮುಖವಾದ ಮುಖಂಡರುಗಳು, ಅದರಲ್ಲಿ ಪ್ರಮುಖವಾಗಿ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂತ ಮುಖಂಡರುಗಳು ಆರ್ ಅಶೋಕ್ ಅವರು ಸುಖ ಸುಮ್ಮನೆ ಅವ್ರ ಮೇಲಿರುವಂತ ಕೊಳಕನ್ನ ಬೇರೆಯವರಿಗೆ, ಅದು ಪ್ರಮುಖವಾಗಿ DK ಶಿವಕುಮಾರ್ ಮೇಲೆ ಮೆತ್ತುವಂಥದಕ್ಕೆ ಏನೋ ಒಂದು ಪ್ರಯತ್ನ ನಿರಂತರವಾಗಿ BJPಯವರು ಮಾಡ್ತಾ ಇದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿ. ಇಟ್ ಈಸ್ ಶೇಮ್ ಆನ್ ದ ಪಾರ್ಟ್ ಆಫ್ BJP ಅಂಡ್ JDS. ಪ್ರಜ್ವಲ್ ರೇವಣ್ಣ ಅವರು ಏನು ಸೆಕ್ಸ್ CDಗಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ಅದು ಸತ್ಯನಾ ಇಲ್ವಾ ಅನ್ನೋದ್ರ ಬಗ್ಗೆ ತನಿಖೆ ನಡೆಸಬೇಕಾ ಬೇಡವಾ? ತನಿಖೆಗೆ ಯಾಕೆ ಸಹಕರಿಸ್ತಾ ಇಲ್ಲ? ಯಾಕೆ ಪ್ರಜ್ವಲ್ ರೇವಣ್ಣ ಅವ್ರನ್ನ ಫಾರಿನ್ಗೆ ಕಳಿಸ್ಕೊಟ್ರಿ? ಕೇಂದ್ರ ಸರ್ಕಾರ ಯಾರ ಕೈಯಲ್ಲಿದೆ? ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸುವಂತದಕ್ಕೆ ರಿಕ್ವೆಸ್ಟ್ ಮಾಡಿದ್ರು ಮಾನ್ಯ ಮುಖ್ಯಮಂತ್ರಿಗಳು, ಇದ್ರ ಬಗ್ಗೆ ಗಮನ ಹರಿಸ್ದೇನೆ ರಾಜಕೀಯವಾಗಿ ಇದನ್ನು ಉಪಯೋಗಿಸ್ಕೊಳ್ಳುವಂಥದಕ್ಕೆ ಒಂದು ವ್ಯವಸ್ಥಿತ ಪಿತೂರಿ ನಡೆಸ್ತಾ ಇರುವಂಥದ್ದು ಎಷ್ಟು ಮಟ್ಟಿಗೆ ಸರಿ? BJPಯವರು ಒಂದು 5-6 ದಿವಸ ಸುಮ್ಮನಿದ್ರು HD ಕುಮಾರಸ್ವಾಮಿಯವರು. ಆ ದೇವರಾಜೇಗೌಡ ಅನ್ನೋ ವ್ಯಕ್ತಿ ಪ್ರೆಸ್ ಮೀಟ್ ಮಾಡಿ ಆದ್ಮೇಲೆ ಬಹಳ ಆಕ್ಟಿವ್ ಆಗೋದು. ನಾವು ಕಾಂಗ್ರೆಸ್ ಪಾರ್ಟಿಯಿಂದ ಪರ್ಟಿಕ್ಯುಲರ್ ಆಗಿ ಮೈಸೂರು ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಕಮಿಟಿಯಿಂದ ಒತ್ತಾಯ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ದಯಮಾಡಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ದೇವರಾಜೇಗೌಡ ಅನ್ನೋ ಒಂದು ವ್ಯಕ್ತಿನ ಮೊದಲು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡಿ ಅವನಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು. ಆ ದೇವರಾಜೇಗೌಡನ ಮಂಪರು ಪರೀಕ್ಷೆಗೆ ಒಳಪಡಿಸಿದ್ರೆ ಎಲ್ಲಾ ಸತ್ಯಾಸತ್ಯತೆಗಳು ಹೊರಗಡೆ ಬರ್ತವೆ. ಈ CD ಮಾಡಿದ್ದು ಪ್ರಜ್ವಲ್ ರೇವಣ್ಣ. ಈ ಸಿನಿಮಾಗೆ ಅವ್ರದೇ ಡೈರೆಕ್ಷನ್ನು, ಅವ್ರದೇ ಕತೆ, ಅವ್ರದೇ ಚಿತ್ರಕತೆ, ಅವ್ರದೇ ಕಥಾನಾಯಕ. CD ರೂವಾರಿನೇ ಪ್ರಜ್ವಲ್ ರೇವಣ್ಣ. ಡಿಸ್ಟ್ರಿಬ್ಯೂಟರ್ ಯಾರು? ಕಾರ್ತಿಕ್ ಅನ್ನುವಂತ ಗೌಡ ಅವರು ಡ್ರೈವರು. ಅದನ್ನ ಎಲ್ರಿಗೂ ಊರವ್ರಿಗೆಲ್ಲ ಹಂಚಿದ್ದು ಯಾರು? ದೇವರಾಜೇಗೌಡ. DK ಶಿವಕುಮಾರ್ ಹೆಸರನ್ನ ಯಾಕೆ ಕೇಳ್ತರ್ತಾ ಇದೀರಿ? ಮಾನ್ಯ ಮುಖ್ಯಮಂತ್ರಿಗಳ ಹೆಸರನ್ನ ಯಾಕೆ ಕೇಳ್ತರ್ತಾ ಇದೀರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.